ಗರ್ಲ್ಸ್ ಬನ್ನಿ ಎಲ್ಲ ಇಲ್ಲಿ. ಮೇಘ ನೀನು ಬಾ, ಕಮ್ ಆನ್. ನೀವೆಲ್ಲ ಪ್ರಾಕ್ಟೀಸ್ ಶುರು ಮಾಡೋಕ್ಕೆ ಮುಂಚೆನೇ ನಿಮಗೆಲ್ಲ ಒಂದು ಮಾತು ಹೇಳಿದ್ದೆ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ನಿಮ್ಮಲ್ಲೊಬ್ರು ಇಂಟರ್ ಕಾಲೇಜ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡ್ತೀರಾ ಅಂತ. ನೆನಪಿದೆಯಾ? ಯೆಸ್ ಸರ್. ಗುಡ್. ಆ ಒಬ್ರು ಯಾರು ಅಂತ ಗೆಸ್ ಮಾಡೋಕ್ಕಾಗತ್ತಾ? ಗೊತ್ತಾಗಿಲ್ಲ, ನೀವೇ ಹೇಳಿ ಸರ್. ನೋ ನೋ, ನೀವೇ ಗೆಸ್ ಮಾಡಬೇಕು. ನಿಮಗೆ ನೀವೇ ಕೇಳ್ಕೊಳ್ಳಿ, ನಿಮ್ಮಲ್ಲಿ ಬೆಸ್ಟ್ ಪ್ಲೇಯರ್ ಯಾರು ಅಂತ. ಉತ್ತರ ನಿಮಗೆ ಸಿಗತ್ತೆ. ಮೇಘ 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 ಮೇಘ. ಎಸ್, ಎಕ್ಸಾಕ್ಟ್ಲಿ, ನಿಮ್ ಗೆಸ್ ಕರೆಕ್ಟ್ ಆಗಿದೆ. ಮೇಘನೇ ಈ ಸತಿ ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡ್ತಾ ಇರೋ ಪ್ಲೇಯರ್. ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ, ನೀನ್ ಒಂಥರ ಇದೆಯಲ್ಲ, ಹುಷಾರಿಲ್ವಾ? ಹಾಗೇನೂ ಇಲ್ಲ, ಆರಾಮಾಗೇ ಇದ್ದೀನಿ. ಮತ್ತ್ಯಾಕೆ ನಿನ್ ಮುಖ ಡೆಲ್ ಆಗಿದೆ? ನನ್ನ ಮತ್ತೆ ಜಯಂತನ್ ಮದ್ವೆ ನಿಶ್ಚಯ ಆಗಿದ್ದು ನಿಂಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ಹಾಗೆ ಮಾತಾಡ್ತೀಯ? ಓ, ಕಂಗ್ರಾಟ್ಸ್ ಹೇಳಿಲ್ಲ ಅಂತನಾ? ಹಂಗ್ರೆ ಮನ್ಸಲ್ಲೊಂದು ಮಾತಾಡೋದೊಂದು ಚೆನ್ನಾಗಿದೆ. ನನ್ನೇನ್ ಕುರುಡಿ ಅನ್ಕೊಂಡಿದ್ಯಾ? ನೀನ್ ಮಾಡೋ ಆಟಗಳೆಲ್ಲ ಕಾಣದೇ ಇರೋದಕ್ಕೆ ನಾನು ಎಲ್ಲ ನೋಡ್ತಾ ಇದ್ದೀನಿ. ಮದ್ವೆ ಒಂದ್ ನಿಶ್ಚಯ ಆಗ್ಲಿ ಅಂತ ಕಾಯ್ತಾ ಇದ್ದೆ. ಏನಿನ್ ಪ್ರಾಬ್ಲಮ್? ಎಂಗೇಜ್ಮೆಂಟ್ ಆಗಿರೋ ಹುಡುಗನ್ ಜೊತೆ ಅಫೇರ್ ಇಟ್ಕೊಂಡು ನನಗ್ ಮೋಸ ಮಾಡಿದಲ್ದೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತೀಯಾ? ಎಷ್ಟೇ ಪೊಗ್ರು ನಿನ್ಗೆ. ಶಟ್ ಅಪ್, ಬಾಯಿ ಬಂದಂಗ್ ಮಾತಾಡ್ಬೇಡ. ಈಗ ಬರೀ ಬಾಯಲ್ಲಿ ಮಾತಾಡ್ತಿದ್ದೀನಿ. ನೀನ್ ಹೀಗೆ ಜಯಂತನಿಂದ ಸುತ್ತುತ್ತಾ ಇದ್ರೆ ಸಿಕ್ಕಿ ತಗೊಂಡ್ ಹೊಡಿತೀನಿ. ನೋಡು, ಜಯಂತು ನನ್ನವನು, ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ನಿಮ್ಗೇನಾದ್ರೂ ಆಸೆಗಳಿದ್ರೆ ನನ್ನ ಹತ್ರ ನಡೆಯಲ್ಲ. ಏನೇ ಮಾಡ್ತೀಯ, ಏನ್ ಮಾಡ್ತೀಯ, ನಾನು ಮನ್ಸು ಮಾಡಿದ್ರೆ ಜಯಂತನ್ನ ಚಿಟ್ಕೆ ಹೊಡೆಯೋಷ್ಟಲ್ಲಿ ಹಾರಿಸ್ಕೊಂಡು ಹೋಗ್ಬೋದಿತ್ತು. ಆದ್ರೆ ನಾನು ಹಾಗೆ ಮಾಡಲಿಲ್ಲ. ಅರ್ಥ ಮಾಡ್ಕೊ, ನನಗೆ ಸಂಸ್ಕಾರ ಇದೆ. ಇಲ್ಲದೆ ಇದ್ರೆ ನಾನು ನಿನ್ನ ಲೆವೆಲ್ಗೆ ಇಳಿಬೇಕಾಗತ್ತೆ. ಏನಂದ್ರೆ ನೀನು ಸಿಕ್ಕಿ ತಗೊಂಡು ಹೊಡಿತೀಯ, ಹೊಡಿ ನೋಡೋಣ. ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರು ಹೋಗ್ಬಿಡ್ಬೇಕು. ಚಾರು, ಮದ್ವೆ ಫಿಕ್ಸ್ ಆಯ್ತು, ಆಗಾಗ ಬರ್ತಿರ್ತೀನಿ, ನಿನ್ನನ್ನ ಅಬ್ಸರ್ವ್ ಮಾಡ್ತಿರ್ತೀನಿ. ಆದಷ್ಟು ಬೇಗ ಗಂಟು ಮುಟ್ಟೆ ಕಟ್ಕೊಂಡು ಹೊರಟ್ಬಿಡು, ಇಲ್ಲ ಅಂದ್ರೆ ಇಲ್ಲಿ ನಡೆಯೋ ರಾಧ ಅಂತಾಗೆಲ್ಲ ನೀನೇ ಕಾರಣ ಆಗ್ತೀಯ. ಒಂದು ವಿಷಯ ನೆನಪಲ್ಲಿಟ್ಕೋ, ನಾನು ಅಫಿಷಿಯಲು, ನೀನು ಅನ್ಅಫಿಷಿಯಲು. ಲಿಮಿಟ್ ಕ್ರಾಸ್ ಮಾಡಬೇಡ.
ಮೇಘ, ನಿಮ್ಮ ತಂದೆ ಒಪ್ಪಲಿಲ್ಲ ಅಂದ ಮಾತ್ರಕ್ಕೆ ನೀನ್ ಚಾಂಪಿಯನ್ಶಿಪ್ ಇಂದ ಹೊರಗಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನಿನಗೆ ಇದು ಮೂರ್ಖತನ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ ಸರ್, ಆದ್ರೆ ನನ್ನ ತಂದೆಗೆ ಎದುರಾಡೋ ಶಕ್ತಿ ನನಗಿಲ್ಲ. ಮೇಘ, ನಾನು ಹೇಳ್ತಾ ಇರೋದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಟ್ಯಾಲೆಂಟ್ ಅನ್ನೋದು ಎಲ್ಲರಿಗೂ ಬರೋಂಥದ್ದಲ್ಲ, ಅದು ನಿನಗಿದೆ. ಇಟ್ಸ್ ಎ ಗಾಡ್ ಗಿಫ್ಟ್, ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊ. ನಮ್ಮ ಕಾಲೇಜಲ್ಲಿ ಇಷ್ಟು ಜನ ಹುಡುಗರಿದ್ರು, ನೀನೇ ಯಾಕೆ ಸೆಲೆಕ್ಟ್ ಆಗಿದೆಯಾ ಹೇಳು? ನಿನಗೆ ಯಾಕೆ ಇಂಥ ಆಪರ್ಚುನಿಟಿ ಸಿಕ್ಕಿದೆ ಹೇಳು? ನಿನಗೆ ಟ್ಯಾಲೆಂಟ್ ಇರೋದ್ರಿಂದ. ದಯವಿಟ್ಟು ನಿಮ್ಮ ತಂದೆಗೆ ಈಗ ಹೇಗೆ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡು, ಟ್ರೈ ಮಾಡು ಮೇಘ. ಇಲ್ಲ ಸರ್, ಅದೆಲ್ಲ ಸಾಧ್ಯ ಆಗದೆ ಇರೋಂಥ ಮಾತು. ಅವ್ರು ಒಂದ್ಸಲ ಏನಾದ್ರು ನಿರ್ಧಾರ ತಗೊಂಡ್ರೆ ಅದನ್ನ ಯಾವುದೇ ಕಾರಣಕ್ಕೂ ಅವ್ರು ಬದಲಾಯಿಸಲ್ಲ. ಹಾಗಾದ್ರೆ ನಿನ್ನನ್ನು ನಂಬಿಕೊಂಡು ನಿನ್ನ ಹೆಸರು ಅನೌನ್ಸ್ ಮಾಡಿದೆಯಲ್ಲ ಕಾಲೇಜು, ಆ ಕಾಲೇಜ್ ಗತಿ ಏನಾಗ್ಬೇಡ. ಮೇಘ, ನಿನ್ನ ಬಗ್ಗೆ ವಿಪರೀತವಾದ ಭರವಸೆ ಇಟ್ಕೊಂಡು ನಿನ್ನನ್ನು ತಯಾರು ಮಾಡಿದ್ದೀನಿ ಈ ಚಾಂಪಿಯನ್ಶಿಪ್ಗೋಸ್ಕರ. ಎಲ್ಲರ ಹತ್ರ ನಿನ್ನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ ಮೇಘ. ನೋಡಿ ಸರ್, ಈ ಸತಿ ನಮ್ಮ ಮೇಘ ಈ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಗೇ ಆಗ್ತಾಳೆ ಅಂತ. ನೀನು ಈ ರೀತಿ ಇದ್ದಕ್ಕಿದ್ದಾಗೆ ಕೈ ಕೊಟ್ಬಿಟ್ರೆ ನಾನು ಅವ್ರಿಗೆಲ್ಲ ಏನಂತ ಜವಾಬ್ ಕೊಡ್ಲಿ? ನನ್ನ ಮರ್ಯಾದೆ ಗತಿ ಏನು ಮೇಘ? ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಮೇಘ, ಒಂದ್ ನಿಮಿಷ ನಿಂತ್ಕೋ. ಮೇಘ, ದಯವಿಟ್ಟು ನೀನು ಬ್ಯಾಡ್ಮಿಂಟನ್ ಆಡ್ಲೇಬೇಕು. ಪ್ಲೀಸ್ ಬಾ ಪ್ರಾಕ್ಟೀಸ್ಗೆ. ತಗೋ ಬ್ಯಾಟ್, ತಗೋ ಬ್ಯಾಟ್, ಬಾ ಪ್ರಾಕ್ಟೀಸ್ಗೆ ಬಾ ಮೇಘ. ಫಿಕ್ಸ್ ಆಗಿರೋ ಖುಷಿಗೆ ದೊಡಮ್ಮ ಪಾಯಸ ಮಾಡಿದ್ರಂತೆ, ಕೊಟ್ಬಾ ಅಂತ ಕಳ್ಸಿದ್ರು. ಇಲ್ಲಿಟ್ಟಿದ್ದೀನಿ, ನಿನ್ನನ್ನು ಕರೀತಾ ಇದ್ರು. ಮಯೂರಿ, ನನ್ನ ಪರಿಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತಿಲ್ವಾ ನಿನಗೆ? ಒಬ್ಬ ಕುರುಡ ಇನ್ನೊಬ್ಬ ಕುರುಡಂಗೆ ದಾರಿ ತೋರ್ಸಕ್ಕಾಗತ್ತಾ? ಈಗೇನ್ ಮಾಡೋಣ ಅಂತೀಯ? ಒಂದ್ ಕೆಲಸ ಮಾಡಿದ್ರೆ ಅದರಿಂದ ಒಬ್ರು ಖುಷಿಯಾಗಿರ್ಬೋದು. ಏನು? ನಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ನೋವಾಗ ವಿಧಿನ ನಂಬಿ ಹೊರಟು ಬಿಡ್ಬೇಕು. ಮದ್ವೆನ ತಡಿಯಕ್ ಆಗೋದಿಲ್ಲ ಅನ್ನೋವಾಗ ಅದಕ್ಕೆ ಬೇಜಾರು ಮಾಡ್ಕೊಂಡು ಏನ್ ಪ್ರಯೋಜನ? ಅದ್ರ ಬದಲು ಏನ್ ನಡೀತಿದ್ಯೋ ಅದನ್ನ ನಡೆಯೋದಕ್ಕೆ ಬಿಟ್ಟು ನಮ್ಮ ಪಾಲಿಗೆ ಬಂದಿದ್ದನ್ನ ಒಪ್ಕೊಂಡು ಹೋಗ್ಬಿಡ್ಬೇಕು. ಒಪ್ಕೊಳಕ್ಕೆ ಮನ್ಸು ಗಟ್ಟಿಯಾಗಿದ್ಯಾ? ಗಟ್ಟಿ ಮಾಡ್ಕೋಬೇಕು ಜಯಂತ್. ಪ್ರಾಬ್ಲಮ್ಸ್ ಎಲ್ಲ ಶುರುವಾಗಿದೆ ನನ್ನಿಂದ ಅಲ್ವಾ? ಅದಕ್ಕೆ ನಾನು ನಿಮ್ಮಿಬ್ಬರಿಂದ ದೂರ ಹೋಗ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಎದೆಲ್ಲಿ ಹಿಡ್ದಿಟ್ಕೊಂಡಿದ್ದೀನಿ ನಿನ್ನನ್ನ, ಅದೆಂಗ ಹೋಗ್ಬಿಡ್ತೀಯ? ನಿನ್ನೆಲ್ಲೂ ಹೋಗಕ್ ಬಿಡಲ್ಲ ನಾನು, ನನಗೆ ನೀನು ಬೇಕು. ಎನಿ ಮೋರ್ ಜಯಂತ್,
ಸಾರಿ. ಮಯೂರಿ, ಅಳ್ತಾ ಇದ್ದೆ ನೀನು? ಜಯಂತ, ನಿನ್ ಕಣ್ಣಲ್ಲಿ ಯಾಕೋ ನೀರು? ದೊಡಮ್ಮ, ನಾವ್ ಅಳ್ತಿರ್ಲಿಲ್ಲ ದೊಡಮ್ಮ. ಅವನ್ ಯಾವ್ದೋ ಜೋಕ್ ಹೇಳ್ದ, ನಗು ತಡಿಯಕ್ಕಾಗ್ದೆ ಜೋರ್ ನಗು ಬಂತು, ಕಣ್ಣಲ್ಲೆಲ್ಲ ನೀರ್ ಬಂತು. ಅಲ್ವೇನ ಜಯಂತ? ದೊಡಮ್ಮ, ನಿಮ್ಗ ಜೋಕ್ ಹೇಳ, ಸಕ್ಕತ್ತಾಗಿದೆ. ಏನ್ ಗೊತ್ತಾ? ಸರಿ ದೊಡಮ್ಮ, ಬೇಡ, ನಾನು ಆಮೇಲೆ ಕೇಳ್ಕೊತೀನಿ. ಓಕೆ. ನನ್ನ ಮಗಳು ನಿಮಗೆ ಏನಂತ ಹೇಳಿದ್ಲು? ನಾನು ನನ್ನ ತಂದೆ ಮಾತನ್ನು ಮೀರೋದಿಲ್ಲ ಅಂತ ಹೇಳಿದ್ದೆ. ಹೌದು ಸರ್, ಇನ್ನು ಮುಂದೇನೂ ಅವಳು ಮೀರೋದಿಲ್ಲ ಮಿಸ್ಟರ್. ಸರ್, ಅದಾಗಲ್ಲ ಸರ್. ಕಾಲೇಜ್ ಸ್ಪೋರ್ಟ್ಸಲ್ಲಿ ಆಡಲಿಲ್ಲ ಅಂದರೆ ಅವಳು ಅಡ್ಮಿಷನ್ನ ಕ್ಯಾನ್ಸಲ್ ಮಾಡ್ತೀರಿ ಅಷ್ಟೇ ತಾನ? ಮೊದಲು ಆ ಕೆಲಸ ಮಾಡಿ. ಈ ಊರಲ್ಲಿ ನಿಮ್ಮದು ಒಂದೇ ಎಲ್ಲ ಕಾಲೇಜ್ ಇರೋದು ಸಾಕಷ್ಟಿದೆ. ಆದರೆ ಎಲ್ಲ ಕಾಲೇಜ್ನಲ್ಲೂ ಮೇಘನ್ ಥರ ಪ್ಲೇಯರ್ಸ್ ಇಲ್ವಲ್ಲ ಸರ್. ಸರ್, ಮೇಘ ಕಾಲೇಜ್ ಬಿಟ್ಟು ಹೋಗೋದ್ರಿಂದ ಮೇಘನ್ಗೇನು ಲಾಸ್ ಇಲ್ಲ ಸರ್. ಲಾಸ್ ಇರೋದು ನಮ್ಮ ಕಾಲೇಜ್ಗೆ ಸರ್. ನಾಳೆ ನಡೆಯೋ ಇಂಟರ್ ಕಾಲೇಜ್ ಚಾಂಪಿಯನ್ಶಿಪ್ನಲ್ಲಿ ಮೇಘ ಬಂದು ಆಡಲಿಲ್ಲ ಅಂದರೆ ನಮ್ಮ ಕಾಲೇಜ್ ಸೋಲೋ ಚಾನ್ಸಸ್ ತುಂಬ ಇರುತ್ತೆ ಸರ್. ಸರ್, ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ನೀವು ಮೇಘನ ಕಳಿಸ್ಕೊಡ್ಲಿ ಅಂತ ಹೀಗೆಲ್ಲ ಹೇಳ್ತಾ ಇಲ್ಲ ಸರ್. ಒಂದೇ ಒಂದು ಸಲ ಬಂದು ಮೇಘನ ಆಟ ನೋಡಿ ಸರ್, ಅವಾಗ ನೀವೇ ಕಳೆದು ಹೋಗ್ತೀರಾ ಸರ್. ನಾನು ಈಗಾಗಲೇ ಸಾಕಷ್ಟು ವಿಷಯದಲ್ಲಿ ಕಳೆದು ಹೋಗ್ಬಿಟ್ಟಿದ್ದೆ. ಒಬ್ಬ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ಮನೆ ಬಾಗಿಲವರೆಗೂ ಬಂದಿದ್ದಕ್ಕೆ ತುಂಬ ಸಂತೋಷ. ಹಾಗಂತ ನನ್ನ ಮಗಳನ್ನ ಆಡೋದಕ್ಕೆ ಕಳಿಸ್ಕೊಡ್ತೀನಿ ಅಂತ ಅನ್ಕೋಬೇಡಿ, ಖಂಡಿತ ಕಳಿಸೋದ. ಸರ್, ನಿಮಗೆ ಚಾಂಪಿಯನ್ಶಿಪ್ ಬಗ್ಗೆ ಐಡಿಯಾ ಇಲ್ಲ ಅನ್ಸುತ್ತೆ ಸರ್. ಅದರಲ್ಲಿ ಆಡೋದೇ ಒಂದು ದೊಡ್ಡ ಗೌರವ ಸರ್. ನಾವು ತುಂಬ ಸಾಮಾನ್ಯ ಮನುಷ್ಯರು ಮೇಷ್ಟ್ರೆ, ನಮಗೆ ಅಂಥ ಗೌರವ ಬೇಕಾಗಿಲ್ಲ. ನಮಗೆ ನಮ್ಮದೇ ಆದಂಥ ಕೆಲವು ಸಂಪ್ರದಾಯಗಳು ಸಂಸ್ಕೃತಿಗಳನ್ನ ಮುಂಚೆಯಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಆ ಕಾರಣದಿಂದಲೇ ಸಮಾಜದಲ್ಲಿ ನಮಗೊಂದಷ್ಟು ಗೌರವ ಅಂತ ಇರೋದು. ನಿಮ್ಮ ಕಾಲೇಜಿನ ಮರ್ಯಾದೆ ಉಳಿಸೋದಕ್ಕೆ ನನ್ನ ಮಗಳು ತುಂಡು ಬಟ್ಟೆ ಉಟ್ಕೊಂಡು ಆಟ ಆಡಿ ನಮ್ಮ ವಂಶದ ಗೌರವ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನೋಡಿ, ಸುಮ್ಮನೆ ಮತ್ತೆ ಅದೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ. ನನ್ನ ತಾಳ್ಮೆನೂ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡ, ತಮಿನ್ ಹೊರಡ್ಬೋದು. ಸರ್, ಸರ್, ನಿಮ್ಮ ಸಂಕುಚಿತ ಮನೋಭಾವದಿಂದ ಮೇಘನ ಅಂತ ಟ್ಯಾಲೆಂಟ್ನ ಹಾಳು ಮಾಡಬೇಡಿ ಸರ್. ಸರ್, ಮೇಘ ಆಟಾಡೋದ್ರಿಂದ ನಿಮ್ಮ ಕುಲಕ್ಕೂ ನಿಮ್ಮ ಗೌರವಕ್ಕೂ ಯಾವುದೇ ಥರದ ಧಕ್ಕೆ ಬರೋದಿಲ್ಲ ಸರ್. ಸರ್, ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ ಸರ್. ಮೇಘ ಇಡೀ ದೇಶನೇ ಮೆಚ್ಚುವಂಥ ಆಟಗಾರ್ತಿ ಆಗ್ತಾಳೆ ಸರ್. ಮುಗಿತ ನಿಮ್ಮ ಭಜನೆ? ಟೂ ವೀಲರಲ್ಲಿ ಬಂದಿದ್ದೀರಿ, ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕೋಬೇಕು ಅಂತ ಸರ್ಕಾರ ಕಾನೂನು ಮಾಡಿದೆ. ಮೊದಲು ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ, ಆಮೇಲೆ ಇನ್ನೊಬ್ಬರು ತಪ್ಪನ್ನು ತಿದ್ದೀವ್ರಂತೆ.
ಸರ್ 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 ನಾನು ನಿಮ್ಗೆ ನಿನ್ನೆನೆ ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಆಟ ಆಡೋದಿಲ್ಲ ಅಂತ. ಈಗಲೂ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ನನ್ನ ಪಾಲ್ಗೆ ನನ್ನ ತಂದೆನೇ ದೇವರು, ಅವ್ರ ಮಾತೆ ಕೊನೆ. ನೀವಿನ್ ಹೊರಡ್ಬೋದು ಸರ್. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಕತ್ತ ಹಿಸುಗಿ ಸಾಯಿಸ್ತಾ ಇದ್ರಂತೆ. ಈಗ ಕಾಲ ಸ್ವಲ್ಪ ಬದಲಾಗಿದೆ ಸರ್. ನಿಮ್ಮಂಥವರಿಂದ ಹೆಣ್ಣು ಮಕ್ಕಳನ್ನ ಸಾಯಿಸ್ತಾ ಇಲ್ಲ, ಅವರಲ್ಲಿ ಹುಟ್ಟಿರುವಂಥ ಕನಸುಗಳನ್ನ ಸಾಯಿಸ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಎಷ್ಟು ವಿಚಿತ್ರ ಅಲ್ಲ, ಬೇಡ ಅಂದವ್ರಿಗೆ ತಗೋ ತಗೋ ಅಂತ ಅನುಕೂಲಗಳನ್ನ ಮಾಡಿಕೊಡುತ್ತೆ, ಬೇಕು ಅಂದವ್ರಿಗೆ ಯಾವ್ದ್ರ ಬಗ್ಗೆನಾದ್ರೂ ಯಾರನ್ನಾದ್ರೂ ತುಂಬಾ ಪ್ರೀತಿ ಮಾಡಿ ಮರುದಿನ ಅದಿಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಮೇಘ. ನಾನು ನನ್ನ ತಾಯಿನ ಕಳ್ಕೊಂಡಾಗ ಅದನ್ನ ಅನುಭವಿಸಿದ್ದೀನಿ. ತಾಯಿಗೆ ಕ್ಯಾನ್ಸರ್ ಇರೋ ವಿಷಯ ಸ್ವಲ್ಪ ಮುಂಚೆ ನನಗೆ ಗೊತ್ತಾಗಿದ್ದಿದ್ರೆ ನಾನು ಅವ್ರ ಸಾವಿನ ಜೊತೆಗೆ ಗುದ್ದಾಡಿ ಅವ್ರನ್ನ ಬದುಕಿಸ್ಕೋತಿದ್ದೆ. ಆದ್ರೆ ಏನ್ ಮಾಡೋದು, ದುರಾದೃಷ್ಟ. ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿದ್ರು, ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿದ್ರು ನಾನು ಅವ್ರನ್ನ ಬದುಕಿಸ್ಕೋಬೋದಿತ್ತು. ಆದ್ರೆ ನನಗೆ ನನ್ನ ಸಂತೋಷನೇ ಮುಖ್ಯ ಆಗಿತ್ತು ಆವಾಗ. ಯಾಮರ್ ಬಿಟ್ಟೆ ಮೇಘ. ಈಗ ಮಮ್ಮ ಬೇಕು ಅಂದ್ರು ನನಗ್ ಸಿಗಲ್ಲ. ಆ ತಪ್ಪನ್ನ ಮಾಡಬೇಡ. ಮೇಘ, ನಾನು ನನ್ನ ತಾಯಿ ವಿಷಯದಲ್ಲಿ ತಪ್ಪು ಮಾಡಿರೋದನ್ನ ನೀನು ಬ್ಯಾಡ್ಮಿಂಟನ್ ವಿಷಯದಲ್ಲಿ ತಪ್ಪು ಮಾಡಬೇಡ. ಇಷ್ಟು ದಿನ ಪಟ್ಟಿರೋ ಶ್ರಮನ ದೊಡಪ್ಪನ ಮಾತಿಗೆ ಕಟ್ಟು ಬಿದ್ದು
ಒಂದೇ ದಿನದಲ್ಲಿ ಹಾಳು ಮಾಡ್ಕೋಬೇಡ. ಶ್ರಮ ಮಾತ್ರ ಅಲ್ಲ ಮೇಘ, ಇದರಲ್ಲಿ ರಾಜೀವ್ ಸರ್ ನಂಬಿಕೆ ಕೂಡ ಇದೆ. ಅದಕ್ಕೆ ಮೋಸ ಮಾಡಬೇಡ. ಇಲ್ಲ ಮಯೂರಿ, ನಾನು ಯಾರಿಗೂ ಮೋಸ ಮಾಡ್ತಿಲ್ಲ. ಪರಿಸ್ಥಿತಿ ಎಲ್ಲ ನಿನಗೆ ಗೊತ್ತಿದೆ ಅಲ್ವೇನೆ? ಆ ಪರಿಸ್ಥಿತಿನ ಬದಲಾಯಿಸು. ಒಂದು ಪರಿಸ್ಥಿತಿ ಬದಲಾಗಲ್ಲ ಅಂದಾಗ ಆ ಪರಿಸ್ಥಿತಿನ ಬದಲಾಯಿಸ್ಬೇಕು, ಅದು ಸಾಮರ್ಥ್ಯ. ನಿನ್ ಸಾಮರ್ಥ್ಯ ಏನು ಅನ್ನೋದೇ ನಿನಗೆ ಅರ್ಥ ಆಗ್ತಿಲ್ಲ, ಅದು ಪ್ರಾಬ್ಲಮ್. ಆ ನಿನ್ ಆಪೋನೆಂಟ್ ಯಮುನಾ ಮೇಲೆ ನೀನ್ ಆಡಿ ಗೆದ್ದದನ್ನ ನೆನ್ಪ್ ಮಾಡ್ಕೋ.